ಹಾಗಾದ್ರೆ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ? ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಂದಿರುವಂತಹ ರಿಸಲ್ಟ್ ಏನು, ಸದ್ಯದ ಟ್ರೆಂಡ್ ಏನು ಅನ್ನುವಂತಹ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡುವಂತದ್ದು. ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 11061, ಪುರುಷ ಮತದಾರರು 10079 ಆದರೆ ಮಹಿಳಾ ಮತದಾರರು 982, ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳು 646. ಭಾರತೀಯ ಜನತಾ ಪಕ್ಷದ ಪರವಾಗಿ 4487 ಮತಗಳು ದಾಖಲಾಗಿದ್ರೆ ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ 4119, ಜೆಡಿಎಸ್ ಪಕ್ಷದ ಪರವಾಗಿ ಮತ ಹಾಕಿದ ಮತದಾರರ ಸಂಖ್ಯೆ 479. ಜೆಡಿಎಸ್ ಪರವಾಗಿ ದಾಖಲಾದಂತ ಪುರುಷ ಮತಗಳು 424 ಆದರೆ ಮಹಿಳಾ ಮತದಾರರು 55. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತ ಒಟ್ಟು ಮತಗಳ ಸಂಖ್ಯೆ 5449. ಕಾಂಗ್ರೆಸ್ ಪರವಾಗಿ ಪುರುಷ ಮತಗಳು 4987 ಆದರೆ ಮಹಿಳಾ ಮತದಾರರು 642. ಕಲಬುರಗಿ ದಕ್ಷಿಣ ಕ್ಷೇತ್ರದ ಸದ್ಯದ ಟ್ರೆಂಡ್ ಇದು. ಕಲಬುರಗಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 49ರಷ್ಟು ಮತಗಳು ದಾಖಲಾಗಿವೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 41ರಷ್ಟು ಮತಗಳು ಚಲಾವಣೆಯಾಗಿದೆ. ಜಾತ್ಯಾತೀತ ಜನತಾದಳದ ಪರವಾಗಿ ಶೇಕಡಾ 4ರಷ್ಟು ಮತಗಳು ದಾಖಲಾಗಿವೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 6ರಷ್ಟು ಮತಗಳು ಬಿದ್ದಿವೆ. ಬಿಜೆಪಿ ವಿರುದ್ಧ 962 ಮತಗಳ ಅಂತರದಿಂದ ಕಾಂಗ್ರೆಸ್ ಲೀಡ್ ಇದೆ ಅನ್ನುವಂತಹ ಮಾಹಿತಿ. ಕಲಬುರಗಿ ದಕ್ಷಿಣ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಹಾಲಿ ಶಾಸಕ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರಿಗೆ ಆಘಾತ ಎದುರಾಗಿದೆ. ಈ ಮೂಲಕ ಈ ಬಾರಿ ಕ್ಷೇತ್ರದಲ್ಲಿ ಗೆಲುವಿನ ಹಳಿಗೆ ಕಾಂಗ್ರೆಸ್ ಪಕ್ಷ ಮರಳುತ್ತಾ ಈ ಟ್ರೆಂಡ್ ಅನ್ನು ಗಮನಿಸಿದಾಗ ಆಡಳಿತ ವಿರೋಧಿ ಅಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಉಂಟಾಗಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಇದು. ಸದ್ಯದ ಟ್ರೆಂಡ್ ಇದು. ಜನ ಯಾರ ಪರವಾಗಿದ್ದಾರೆ? ಕಲಬುರಗಿ ದಕ್ಷಿಣ ಕ್ಷೇತ್ರದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮ ಮುನ್ನಡೆ ಸಿಕ್ಕಿದೆ. ಬಿಜೆಪಿಯಿಂದ ಮತ್ತೆ ಶಾಸಕ ದತ್ತಾತ್ರೇಯ ಪಾಟೀಲ ರೇವೂರ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ 6ರಿಂದ 8 ಆಕಾಂಕ್ಷಿಗಳಿಂದ ಪ್ರಯತ್ನ ಮುಂದುವರೆದಿದೆ. ಅಲಂ ಪ್ರಭು ಪಾಟೀಲ್, ಶರಣು ಮೋದಿ, ಸಂತೋಷ್ ಬಿಲಗುಂದಿ, ನೀಲಕಂಠರಾವ್, ಕೃಷ್ಣಾಜಿ ಫೈಟ್ ನಡೆಸುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಟಿಕೆಟ್ಗೆ ಕೃಷ್ಣಾರೆಡ್ಡಿ ಪ್ರಯತ್ನ ಮುಂದುವರೆಸಿದ್ದಾರೆ. ಇದು ಕಲಬುರಗಿ ದಕ್ಷಿಣ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಏನು ಫಲಿತಾಂಶವನ್ನ ಗಮನಿಸ್ತಾ ಇದ್ದೀವಿ. ಶೇಕಡಾ ಬಿಜೆಪಿ ಎಷ್ಟು ಮತಗಳನ್ನ ಪಡೆದುಕೊಂಡಿದೆ ಗಮನಿಸೋಣ. 41% ಬಿಜೆಪಿ ಗಳಿಸಿದ್ರೆ ಕಾಂಗ್ರೆಸ್ 49% ಮತಗಳನ್ನ ಪಡ್ಕೊಂಡಿದೆ. ಜೆಡಿಎಸ್ 4%, ಇನ್ನು ಇತರೆ 6% ಮತಗಳು ದಾಖಲಾಗಿವೆ. ಇದು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್.